ಶ್ರೀ ಅನಂತ ಪದ್ಮಸ್ವಾಮಿ ರಥೋತ್ಸವ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಸೇವಾ ಸಮಿತಿಯು 10ನೇ ವರ್ಷದ ಮಹೋತ್ಸವವನ್ನು ಶ್ರೀಮತಿ ಪಲ್ಲವಿ ಹಾಗೂ ಮಾಜಿ ಐಪಿಎಸ್ ಅಧಿಕಾರಿಯಾದ ಶ್ರೀ ಓಂ ಪ್ರಕಾಶ್ ರವರು ಹಾಗೂ ಶ್ರೀ ರಾಮಲಿಂಗಾರೆಡ್ಡಿರವರು ಉದ್ಘಾಟಿಸಲಿದ್ದಾರೆ ಎಂದು ಡಾಕ್ಟರ್ ಪಿ ಆನಂದ್ ರವರು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ತಿಳಿಸಿದ್ದಾರೆ. ಎಷ್ಟು ವರ್ಷಗಳಿಂದ ಈ ಒಂದು ಜನಸೇವೆಯನ್ನು ಮಾಡ್ತಾ ಬಂದಿದ್ದೀರಾ ಮತ್ತು ತಾವು ಯಾವ ಊರಿನ ನಿವಾಸಿ? ನಾನು ಕೋರಮಂಗಲದ ನಿವಾಸಿ, ಮುನಿರೆಡ್ಡಿ ಈರಮ್ಮನವರ ಸಾಕು ಮಗ. ಅವ್ರ ಹೆಸರಿನಲ್ಲಿ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಒಂದು ಒಳ್ಳೆಯ ಕಾರ್ಯ ಮಾಡಬೇಕು, ಜನಗಳಿಗೆ 4-5 ಜನಗಳಿಗೆ ಸಹಾಯ ಆಗಬೇಕು ನನ್ನಿಂದ ಅಂತ ಮನಸ್ಸಿಗೆ ಬಂತು. ಆವಾಗ ನಾನು ಹಳೆ ಕಾಲದ ದೇವಸ್ಥಾನಗಳೆಲ್ಲ ಜೀರ್ಣೋದ್ಧಾರ ಮಾಡಿಸ್ದೆ ನಮ್ಮ ಕೋರಮಂಗಲದಲ್ಲಿ. ಆಮೇಲೆ ಸುತ್ತಮುತ್ತಲು ಗ್ರಾಮಗಳಲ್ಲೆಲ್ಲ ಮಾಡಿಸಿದ್ದೀನಿ. ಆಮೇಲೆ ನುಗ್ಗೇನಹಳ್ಳಿ ಅಂತಿದೆ, ಅಲ್ಲಿ ಒಂದು ಸುಮಾರು 1000 ವರ್ಷ ಇತಿಹಾಸವುಳ್ಳ ಒಂದು ದೇವಸ್ಥಾನ, ಚನ್ನಕೇಶವ ದೇವಸ್ಥಾನ ಇದೆ. ಅಲ್ಲೂ ಸಹ 2 ತಿಂಗಳು ಅಲ್ಲೇ ಇದ್ದು ಹಳೆ ಕಾಲದ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದೀನಿ. ಆಮೇಲೆ 2 ಕಡೆ ಇದು ಮದುವೆಗಳಿಗೆ ಆಮೇಲೆ ಊಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ನಾನು ನಮ್ಮ ಸ್ನೇಹಿತರಾದಂಥ ಅಡ್ವೊಕೇಟ್ರು NS ಕೃಷ್ಣನ್ ಅನ್ನೋರು ಇಬ್ಬರು ಸೇರಿ ವಿಲೇಜಲ್ಲಿ ಮಾಡಿಸಿದ್ದೀವಿ. ಆಮೇಲೆ ನಮ್ಮ ವಿಲೇಜಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಮ್ಮ ವಿಲೇಜಲ್ಲೆಲ್ಲ ಹಳೆ ಕಾಲದ ದೇವಸ್ಥಾನ ಮಾಡಿ ಪ್ರತಿ ವರ್ಷ ಮಕರ ಸಂಕ್ರಾಂತಿ ದಿವಸ ಒಂದು 4-5 ಸಾವಿರ ಜನಗಳಿಗೆ ಊಟದ ವ್ಯವಸ್ಥೆ ಮಾಡಿಸ್ತೀನಿ. ಆಮೇಲೆ 1,000 ಜನಗಳಿಗೆ ಉಚಿತವಾಗಿ ಬಟ್ಟೆ ದಾನ ಮಾಡ್ತೀನಿ. ಆಮೇಲೆ ವೃದ್ಧರಿಗೆಲ್ಲ 5 ಕೆಜಿ ಅಕ್ಕಿ, 5 ಕೆಜಿ ರಾಗಿ ಉಚಿತವಾಗಿ ನೀಡ್ತೀನಿ ಪ್ರತಿ ವರ್ಷ. ನಿಮ್ಮ ಹೊಲದಲ್ಲೇ? ನಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ರಾಗಿ ಪ್ರತಿ ವರ್ಷ 5-5 ಕೆಜಿ ರಾಗಿ ಹಂಚ್ತಾ ಇದ್ದೀನಿ. ಇನ್ನು ಮುಂದೇನು ಮಾಡಬೇಕು, ನಾನು ಉಸಿರಿರೋವರೆಗೂ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಮಾಡ್ತೀನಿ, ಇದನ್ನು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀನಿ. ಈ ವರ್ಷ ಯಾರ್ಯಾರು ಬರ್ತಾರೆ ಸರ್? ಈ ವರ್ಷ ರಾಮಲಿಂಗಾರೆಡ್ಡಿ, ಪ್ರತಿ ವರ್ಷ ಬರ್ತಾರೆ ರಾಮಲಿಂಗಾರೆಡ್ಡಿ, ಮಾಜಿ ಗೃಹ ಮಂತ್ರಿಗಳು. ಆಮೇಲೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದಂಥ ವಿ ಗೋಪಾಲ್ಗೌಡರು ಸಾಹೇಬರು ಪ್ರತಿ ವರ್ಷ ಅವರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ DG IG ಆದಂಥ ನಿವೃತ್ತ ಓಂ ಪ್ರಕಾಶ್ ಸಾಹೇಬರು ಅವರು ಪ್ರತಿ ವರ್ಷ ಅವರು ಬರ್ತಾ ಇದ್ದಾರೆ. ಇದು 10ನೇ ವರ್ಷ. ಪ್ರತಿಯೊಬ್ಬರು ಒಂದು ವರ್ಷ ತಪ್ಪಿಸ್ತೀರ, ಪ್ರತಿ ವರ್ಷವೂ ಎಲ್ಲ ಬಂದು ನನಗೆ ಸಹಕಾರ ಕೊಡ್ತಾರೆ. ಅವರು ಮುಂದೆ ನಾವು ಈ ದಾನ ಧರ್ಮ ಎಲ್ಲ ಮಾಡ್ತಾ ಇದ್ದೀವಿ.